ಸ್ಟಾರ್ ದರ್ಶನ್ ನಟನೆಯ ಬಹುನಿರೀಕ್ಷಿತ ಐತಿಹಾಸಿಕ ಸಿನಿಮಾ ರಾಜಾ ವೀರ ಮದಕರಿ. ಈಗಾಗಲೇ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ತೆರೆ ಮೇಲೆ ನಿಂತಿರುವ ದರ್ಶನ್ ಅವರು ಈ ಚಿತ್ರದಲ್ಲಿ ಮದಕರಿ ನಾಯಕನಾಗಿ ಮಿಂಚಲು ಸಜ್ಜಾಗಿದ್ದಾರೆ. ಇತ್ತ ಡಚ್ಚು ಫ್ಯಾನ್ಸ್ಗೂ ತಮ್ಮ ನೆಚ್ಚಿನ ನಟ ಮದಕರಿ ನಾಯಕನ ಪಾತ್ರದಲ್ಲಿ ಯಾವ ರೀತಿ ಮೋಡಿ ಮಾಡಬಹುದು ಅನ್ನೋ ಕುತೂಹಲ ಇದ್ದೇ ಇದೆ. ಸಿನಿಮಾ ಚಿತ್ರೀಕರಣ ಆರಂಭವಾಗೋಕ್ಕೂ ಮೊದಲೇ ದರ್ಶನ್ ಅವರ ಈ ಸಿನಿಮಾ ನ್ಯೂ ಅಪ್ಡೇಟ್ಸ್ ಮೂಲಕವೇ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಅಂದಹಾಗೆ ಇದೀಗ ಈ ಚಿತ್ರದ ನಾಯಕಿ ಪಾತ್ರದ ಬಗ್ಗೆ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ. ನಟ ದರ್ಶನ್ ಅವರು ರಾಜ ವೀರ ಮದಕರಿ ಅನ್ನುವ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ ಅಂದಾಗಲೇ ಈ ಸಿನಿಮಾದ ನಾಯಕಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲ ಸಹಜವಾಗಿ ಸಿನಿಪ್ರಿಯರನ್ನ ಕಾಡ್ತಿತ್ತು. ಆದ್ರೆ ಇದುವರೆಗೂ ಚಿತ್ರದ ನಾಯಕಿ ಬಗ್ಗೆ ಚಿತ್ರತಂಡ ಯಾವುದೇ ಸುಳಿವು ನೀಡಿಲ್ಲ. ಇದೀಗ ಚಿತ್ರದ ನಾಯಕಿ ಪಾತ್ರಕ್ಕಾಗಿ ಚಿತ್ರತಂಡ ಸೌತ್ ಬ್ಯೂಟಿ ನಯನತಾರ ಅವರನ್ನ ಅಪ್ರೋಚ್ ಮಾಡಿದ್ಯಂತೆ. ಮಾಡ್ರನ್ ಗೆಟಪ್ ಮಾತ್ರವಲ್ಲದೆ ನಯನತಾರ ಐತಿಹಾಸಿಕ ಹಾಗೂ ಪೌರಾಣಿಕ ಪಾತ್ರಗಳಲ್ಲಿ ಈಗಾಗಲೇ ಸಕ್ಸಸ್ಫುಲ್ ನಟಿ ಅನ್ನಿಸಿಕೊಂಡಿದ್ದಾರೆ. ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲಿ ರಾಣಿ ಪಾತ್ರದಲ್ಲಿ ಉತ್ತಮ ಅಭಿನಯ ನೀಡಿದ್ರು. ಹಾಗಾಗಿ ಕನ್ನಡದ ರಾಜವೀರ ಮದಕರಿ ಚಿತ್ರದ ನಾಯಕಿಯಾಗಲು ನಯನತಾರ ಸೂಟ್ ಆಗ್ತಾರೆ ಅಂತ ಚಿತ್ರತಂಡ ಅವರನ್ನೇ ನಾಯಕಿಯಾಗಿ ಕರೆತರಲು ಮುಂದಾಗಿದೆ. ಈ ಹಿಂದೆ ಕನ್ನಡದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸೂಪರ್ ಸಿನಿಮಾದಲ್ಲಿ ನಯನತಾರ ನಾಯಕಿಯಾಗಿ ಅಭಿನಯಿಸಿದ್ರು. ಒಂದು ವೇಳೆ ರಾಜವೀರ ಮದಕರಿ ಸಿನಿಮಾಗೆ ನಯನತಾರ ಅವರೇ ನಾಯಕಿ ಅನ್ನೋದು ಕನ್ಫರ್ಮ್ ಆದ್ರೆ ಇದು ಅವರ ಎರಡನೇ ಕನ್ನಡ ಸಿನಿಮಾ ಆಗಲಿದೆ. ಸದ್ಯ ರಾಜವೀರ ಮದಕರಿ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಹಂತದ ಕೆಲಸಗಳು ನಡೆಯುತ್ತಿವೆ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರಾದ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಈ ಚಿತ್ರದ ಕಥೆಗಾಗಿ ಸುಮಾರು 2 ವರ್ಷಗಳ ಕಾಲ ಸಮಯ ತೆಗೆದುಕೊಂಡು 14 ವರ್ಷನ್ಗಳಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡಿದ್ದಾರೆ ನಿರ್ದೇಶಕರು. ರಾಜವೀರ ಮದಕರಿ ಚಿತ್ರಕ್ಕಾಗಿ ಎಷ್ಟು ಭರ್ಜರಿಯಾಗಿ ಕಥೆ ಸಿದ್ಧವಾಗಿದೆಯೋ ಚಿತ್ರವನ್ನು ಅಷ್ಟೇ ಅದ್ಧೂರಿಯಾಗಿ ನಿರ್ಮಾಣ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಳ್ತಿದೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಈ ಚಿತ್ರಕ್ಕೆ ಬಂಡವಾಳ ಹೂಡುತ್ತಿದ್ದಾರೆ. ಸುಮಾರು 75-90 ಕೋಟಿ ಬಿಗ್ ಬಜೆಟ್ನಲ್ಲಿ ಈ ಸಿನಿಮಾ ಬಹಳ ರಿಚ್ ಆಗಿ ಮೂಡಿಬರಲಿದೆಯಂತೆ. ಇನ್ನು ಈ ಸಿನಿಮಾ 2 ಭಾಗಗಳಲ್ಲಿ ರಿಲೀಸ್ ಆಗಲಿದೆ ಅಂತ ಕೂಡ ಹೇಳಲಾಗ್ತಿದೆ. ಚಿತ್ರೀಕರಣಕ್ಕಾಗಿ ನಿರ್ದೇಶಕರು ಈಗಾಗಲೇ ಜೈಸಲ್ಮೇರ್, ಜೈಪುರ, ಇನ್ನೂ ಕೆಲ ಲೊಕೇಶನ್ಗಳನ್ನು ಹುಡುಕಾಡಿದ್ದಾರೆ. ಲಾಕ್ಡೌನ್ ಮುಗಿದ ಬಳಿಕ ದರ್ಶನ್ ಅವರ ಈ ಚಿತ್ರದ ಶೂಟಿಂಗ್ ಆರಂಭವಾಗಲಿದೆ. ಒಟ್ಟಾರೆ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟುಹಾಕಿರುವ ರಾಜವೀರ ಮದಕರಿ ಚಿತ್ರಕ್ಕೆ ನಯನತಾರ ಅವರೇ ನಾಯಕಿಯಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು.